ಕೆಎಲ್ಇ ಸಂಸ್ಥೆ ಅಂಕಲಿಯ ಅಂಗಸಂಸ್ಥೆಗಳ ನೇತೃತ್ವದಲ್ಲಿ 22ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಆರ್ಸಿ ಪಾಟೀಲ್ ಅವರ ನೇತೃತ್ವದಲ್ಲಿ 5 ಅಂಗಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಅತಿಥಿಗಳು ಧ್ವಜಾರೋಹಣ ಮಾಡಿ ಕನ್ನಡಾಂಬೆಯ ಭಾವಚಿತ್ರ ಆರಾಧನೆ ಮಾಡಿದರು. ಪದವಿ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರಾದ ಪ್ರೊಫೆಸರ್ ಬಿಜಿ ಜಾವೂರ್ ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಕನ್ನಡ ಪರ ಜಾಗೃತಿಯನ್ನು ಮೂಡಿಸುವುದರೊಂದಿಗೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ನಾಡಿನ ಹಿರಿಮೆಯನ್ನು ಎತ್ತಿ ಹಿಡಿದಿದೆ ಎಂದರು. ಜ್ಞಾನವನ್ನು ಅರಗಿಸಿಕೊಳ್ಳಬಲ್ಲರು ಎನ್ನುವಂತಹ ವಿಚಾರವನ್ನು ಬಹಳಷ್ಟು ಸೊಗಸಾಗಿ ಹೇಳ್ತಾನೆ. ಪದ ನರಿದು ನುಡಿಯಲು ನುಡಿದು ನರಿದಾರಯಲು ಮಾರ್ಪರ ನಾಡವರ್ಗ ಚದುರ ನಿಜವಿನ್ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗ. ಯಾವ ವಿಷಯವನ್ನು ಓದಬೇಕಾಗಿಲ್ಲ ನಮ್ಮವರು. ನಿಮಗೆಲ್ಲ ಗೊತ್ತಿದೆ ಜನಪದಕಾರರು ಕಟ್ಟಿರ್ತಕ್ಕಂತಹ ಆ ಸೊಗಡಿನ ಸಾಹಿತ್ಯ ಎಷ್ಟೊಂದು ವೈಶಿಷ್ಟ್ಯತೆಯಿಂದ ತುಂಬಿಕೊಂಡಿದೆ ಅನ್ನುವಂತಹದ್ದನ್ನು ನಾವು ಸ್ವಲ್ಪ ಅವಲೋಕನ ಮಾಡಬೇಕಾಗಿ ಬರುತ್ತೆ. ಯಾಕಪ್ಪ ಅಂದ್ರೆ ನೋಡಬೇಕು, ಬೆಳಗಾಗಿ ಎದ್ದ ತಕ್ಷಣವೇ ಭಗವಂತನ ಆರಾಧನೆಯನ್ನ ಮಾಡ್ತಾ ಕುಟುಂಬವನ್ನ ನೆನೆಸ್ತಾ ತನ್ನ ಕಾಯಕದಲ್ಲಿ ಪಾವಿತ್ರ್ಯತೆಯನ್ನ ಕಾಣುವಂತಹ ಆ ಜನಪದ ಗರತಿಯ ಒಂದಿಷ್ಟು ಹಾಡುಗಳನ್ನ ಹೇಳ್ತಾ ಒಂದು ಸಣ್ಣ ದೃಷ್ಟಾಂತವನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಜನಪದ ಗರತಿ ಎಷ್ಟು ಚೆನ್ನಾಗಿ ಹಾಡ್ತಾಳೆ ನೋಡಿ. ಯಾವ ಯೂನಿವರ್ಸಿಟಿಯಲ್ಲಿ ಯಾವ ಡಿಗ್ರಿಯನ್ನು ತೆಗೆದುಕೊಂಡಿರ್ತಕ್ಕಂತಹ ಯಾವುದೇ ವ್ಯಕ್ತಿ ವಿಚಾರ ಮಾಡದೇ ಇರುವಷ್ಟು ಒಬ್ಬ ಹಳ್ಳಿಯ ಜನಪದ ಹಾಡುಗಾರ್ತಿ ಎಷ್ಟು ಸೊಗಸಾಗಿ ಹಾಡ್ತಾಳಂದ್ರೆ ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ. ಭೂತಾಯಿಯನ್ನು ನೆನೆಯುವಂತಹ ಆಕೆಯ ವೈಭವವನ್ನು ನೋಡ್ತಾ ಹೋಗಬೇಕು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಪ್ರೊಫೆಸರ್ ಆರ್ಸಿ ಪಾಟೀಲ್, ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯಸ್ಥರು ಹಾಗೂ ಕೆಎಲ್ಇ ಸಂಸ್ಥೆಯ ಆಜೀವ ಸದಸ್ಯರಾದ ಶ್ರೀ ಬಿಎಸ್ ಅಂಬಿ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜೆಎಸ್ ತಮ್ಮಗೊಂಡ, ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಭಾರತಿ ಪಾಟೀಲ್, ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಎಕೆ ಪಾಟೀಲ್ ಹಾಗೂ ಸಂಸ್ಕೃತಿ ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಮಹುವಾ ನಿಯೋಗಿಯವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 5 ಅಂಗಸಂಸ್ಥೆಗಳ ಬೋಧಕ, ಬೋಧಕೇತರ ವರ್ಗ ಹಾಗೂ ಸರ್ವ ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಹೇಳಿದರು. ಶ್ರೀ ಮಂಜುನಾಥ ಅವರು ಸ್ವಾಗತಿಸಿದರು. ಕುಮಾರಿ ಪೂರ್ಣಿಮಾ ಕೆಂಚಣ್ಣವರ್ ನಿರೂಪಿಸಿ ವಂದಿಸಿದರು.